ಮತ್ತೆ ಮುಂದುವರೆದು 9 ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಪೂರಕ ಸಾಕ್ಷ್ಯಾಧಾರಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿ ಮತ್ತೆ ನಾವು ಪೊಲೀಸ್ ಕಸ್ಟಡಿ ಕೇಳಿದ್ವಿ. ನ್ಯಾಯಾಲಯ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈ 9 ಜನರನ್ನ ಮತ್ತೆ ಕೊಟ್ಟಿದೆ. ಇವತ್ತು ಮತ್ತೆ ನಾಳೆ 2 ದಿನ ನಮ್ಮ ಕಸ್ಟಡಿಯಲ್ಲಿ ಇರ್ತಾರೆ. ನಮ್ದು ಪ್ರೋಗ್ರೆಸಿಂಗ್ ಇನ್ವೆಸ್ಟಿಗೇಷನ್ ಯಾವ ತರ ಬರುತ್ತೆ ಮತ್ತೆ ಏನು ಸಾಕ್ಷ್ಯಾಧಾರಗಳು ಡಿಸ್ಕ್ಲೋಸ್ ಫರ್ದರ್ ಆಗುತ್ತೆ ಅನ್ನೋದ್ರ ಮೇಲೆ ಅಗತ್ಯ ಬಿದ್ದರೆ ಮತ್ತೆ ನಾವು ಪೊಲೀಸ್ ಕಸ್ಟಡಿ ಕೇಳುವಂಥದ್ದು ಮಾಡ್ತೀವಿ. ಒಟ್ಟು ಈ ಒಂದು ಪ್ರಕರಣದಲ್ಲಿ 10 ಜನರನ್ನು ನಾವು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದು. ಅದರಲ್ಲಿ 9 ಜನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು, ಅಂದರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರುವಂಥದ್ದು, ಮತ್ತು ವೈದ್ಯರು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ವೈದ್ಯರು ಸೇರಿದಂತೆ ಒಟ್ಟು 9 ಜನ ಮತ್ತು ಒಬ್ಬ ಲೋಕಲ್ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂಥ ಒಂದು ಸೇರಿ ಒಟ್ಟು 10 ಜನರನ್ನ ನಾವು ಈಗಾಗಲೇ ವಶಕ್ಕೆ ತಗೊಂಡು ನ್ಯಾಯಾಲಯದಿಂದ ಹಾಜರು ಮಾಡಿ ಮತ್ತು ಪೊಲೀಸ್ ಕಸ್ಟಡಿಯನ್ನು ತಗೊಂಡಿದ್ದೀವಿ.